गुड मॉर्निंग मक्कले लास्ट क्लास अल्ली नानु निमगे निम्म कन्नड टेक्स्ट बुक अल्ली इरुवंतह पोयम आने बंदित्तु अन्नो पोयम अन्न हेळिद्दे अल्वा नानु आ पोयम अन्न एल्लरू ओद्कोंड्रा ओंद सति मनेयल्लि ओदिदीरा हागाद्रे केलवंद क्वेश्चन गळिगे आन्सर अन्न नीवे बरीबेकु अंत हेळिद्दे बर्दिदीरा ಬರ್ದಿಲ್ಲ ಅನ್ನೋದಾದ್ರೆ ನಿಮ್ಮ ಪೇರೆಂಟ್ಸ್ ಕೈಲಿ ಹೇಳಿಸ್ಕೊಂಡು ನೀವು ಅದಕ್ಕೆ ಆನ್ಸರ್ ಅನ್ನ ಬರಿಬೇಕು. ನೆಕ್ಸ್ಟ್ ನೋಡ್ರಿ, ಪೋಯಮ್ ಆಯ್ತು ಅಲ್ವಾ. ಈಗ ಒಂದು ಕಥೆಯನ್ನ ಕೊಟ್ಟಿದ್ದಾರೆ. ಯಾವುದದು ಕಥೆ? ರೈತ ಮತ್ತು ಹದ್ದು. ರೈತ ಮತ್ತು ಹದ್ದು. ಇಲ್ಲಿ ನೋಡ್ರಿ, ಈ ಕಥೆಯನ್ನ ನಾನು ಇವಾಗ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಕಥೆಯನ್ನ ಓದ್ತೀನಿ. ನೀವೆಲ್ಲರೂ ಏನ್ ಮಾಡ್ಬೇಕು, ಬೆರಳನ್ನ ಇಡಬೇಕು. ಬೆರಳನ್ನ ಓದೋದ್ರ ಮೇಲೆ ಬೆರಳನ್ನ ಇಟ್ಬಿಟ್ಟು ಗಮನಿಸ್ಬೇಕು ನೀವು. ಗೊತ್ತಾಯ್ತಲ್ಲ ಹೇಳಿದ್ದು. ನೋಡ್ರಿ, ಈಗ ನಾನು ಈ ಕಥೆಯನ್ನ ಓದ್ತೀನಿ. ನೀವೆಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ ಫಸ್ಟ್ ಪೇಜ್ ನಂಬರ್ 4. ಗೊತ್ತಾಯ್ತಲ್ಲ, ಫಸ್ಟ್ ನೋಡ್ರಿ, ಓದ್ತೀನಿ. ಎಲ್ಲರೂ ನೀವು ಸಹಿತ ನೋಡ್ಕೊತಾ ಹೋಗ್ಬೇಕು ನೋಡ್ರಿ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಆ ರೈತ ದಿನಾಲು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಒಮ್ಮೆ ಒಂದು ಹದ್ದು ಬಲೆ ಒಳಗೆ ಸಿಕ್ಕಿಕೊಂಡಿತ್ತು. ಅದನ್ನು ರೈತ ನೋಡಿದ. ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆ ಬಂದಿತ್ತು. ಹದ್ದನ್ನು ಬಲೆಯಿಂದ ಬಿಡಿಸಿದ. ಅದು ಸಂತಸದಿಂದ ಹಾರಿ ಹೋಯಿತು. ಊರ ಹೊರಗೆ ರೈತನ ಮನೆ ಇದ್ದಿತು. ಒಮ್ಮೆ ಆತ ಮನೆಯಲ್ಲಿ ಕುಳಿತಿದ್ದ. ಅವನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು. ಆಕಾಶದಲ್ಲಿ ಹಾರಾಡುತ್ತಿದ್ದ ಹದ್ದು ಅದನ್ನ ಗಮನಿಸಿತು. ಹದ್ದು ಒಂದು ನಾಣ್ಯವನ್ನ ಹುಡುಕಿ ತಂದಿತ್ತು. ರೈತನಿಗೆ ಕಾಣುವಂತೆ ಸ್ವಲ್ಪ ದೂರದಲ್ಲಿ ಬೀಳಿಸಿತು. ಅದೇನೆಂದು ನೋಡಲು ರೈತ ಎದ್ದು ಹೊರಗೆ ಬಂದನು. ಆಗ ಗೋಡೆ ಕುಸಿಯಿತು. ಅವನಿಗೆ ಹದ್ದು ಬೇಕೆಂದೇ ನಾಣ್ಯ ತಂದು ಹಾಕಿದ್ದು ಎಂದು ತಿಳಿಯಿತು. ತನ್ನ ಜೀವ ಉಳಿಸಿದ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು. ಅದಕ್ಕೆ ಕೈ ಮುಗಿದನು. ಹದ್ದು ಹರ್ಷದಿಂದ ಮುಗಿಲ ಕಡೆಗೆ ಹಾರಿ ಹೋಯಿತು. ಇಲ್ಲಿ ಯಾವ ರೀತಿ ಸಹಾಯವನ್ನ ಮಾಡ್ತಾರೆ, ನಾವೊಬ್ರು ಸಹಾಯ ಮಾಡ್ತಾರೆ ಅಲ್ವಾ. ಅದೇ ರೀತಿ ರೈತ ಹದ್ದಿಗೆ ಸಹಾಯ ಮಾಡ್ದ, ಹದ್ದು ರೈತನಿಗೆ ಹೇಗೆ ಸಹಾಯ ಮಾಡ್ತು ಅನ್ನೋದನ್ನ ಈ ಕತೆ ಮೂಲಕ ನಮ್ಗೆ ಹೇಳಿದ್ದಾರೆ. ಯಾವತ್ತೇ ಆಗ್ಲಿ ನಾವು ಬೇರೆಯವರಿಗೆ ಒಳ್ಳೆದನ್ನ ಬಯಸ್ಬೇಕು, ಕೆಟ್ಟದನ್ನ ಬಯಸ್ಬಾರ್ದು ಅಂತ ಹೇಳಿ ಈ ರೈತ ಮತ್ತು ಹದ್ದಿನ ಕಥೆಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ನೋಡ್ರಿ, ಒಂದೂರಲ್ಲಿ ರೈತ ಇರ್ತಾನೆ. ಆ ರೈತ ಏನ್ ಮಾಡ್ತಾನೆ, ಒಂದಿನ ಹೊಲದಲ್ಲಿ ಕೆಲ್ಸ ಮಾಡ್ತಾ ಇರ್ತಾನೆ. ಕೆಲ್ಸ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅವನು ಆ ಹೊಲದಲ್ಲಿ ಕೆಲ್ಸ ಮಾಡ್ತಾ ಇರ್ತಾನೆ, ಹದ್ದು ಏನ್ ಮಾಡುತ್ತೆ, ಬಲೆ ಒಳಗಡೆ ಸಿಕ್ಕಾಕೊಂಡ್ಬಿಡತ್ತೆ. ಆ ಸಿಕ್ಕಾಕೊಂಡಾಗ ಆ ರೈತ ಅದನ್ನ ನೋಡ್ತಾನೆ, ಏನಿದು ಸಿಗಾಕೊಂಡ್ಬಿಟ್ಟಿದ್ಯಲ್ಲ ಅಂತ. ಹದ್ದಿನ ಸ್ಥಿತಿ ನೋಡಿ ಅವನಿಗೆ ಪಾಪ ಅಂತ ಅನ್ಸುತ್ತೆ, ಹೆಂಗಾದ್ರು ಮಾಡಿ ಇದನ್ನ ಬಿಡಿಸ್ಬೇಕು ಅಂತ ಹೇಳಿ ರೈತ ಏನ್ ಮಾಡ್ತಾನೆ, ಬಲೆ ಒಳಗಡೆ ಇರುತ್ತಲ್ವ ಹದ್ದನ್ನ ಬಿಡಿಸ್ತಾನೆ. ಅವಾಗ ಇದನ್ನ ಏನ್ ಮಾಡ್ತು, ಸಂತೋಷದಿಂದ ಹಾರಿ ಹೋಯ್ತು. ಈ ರೈತ ಏನ್ ಮಾಡ್ತಾನೆ, ಊರ ಹೊರಗಡೆ ಒಂದ್ ರೈತನ ಮನೆ ಇರತ್ತೆ. ಅವನ್ ಮನೆ ಯಾವ ರೀತಿ ಇರುತ್ತೆ ಅಂದ್ರೆ, ಇನ್ನೇನ್ ಗೋಡೆ ಎಲ್ಲ ಬಿದ್ದೋಗುತ್ತೇನೋ ಅನ್ನೋ ಸ್ಥಿತಿನಲ್ಲಿ ರೈತನ ಮನೆ ಇರುತ್ತೆ. ಅದನ್ನ ಆಕಾಶದಲ್ಲಿ ಹದ್ದು ಹಾರಾಡ್ತಾ ಇರುತ್ತೆ. ಹದ್ದು ಮೇಲ್ತಾನೆ ಹಾರಾಡ್ತಾ ಇರೋದು, ಆಕಾಶದಲ್ಲಿ ಹಾರಾಡ್ತಾ ಇರೋ ಹದ್ದು ಏನ್ ಮಾಡುತ್ತೆ, ರೈತನ ಮನೆಯನ್ನ ನೋಡತ್ತೆ. ಹೇಗಾದ್ರೂ ಮಾಡಿ ನಾನು ಏನ್ ಮಾಡ್ಬೇಕು, ರೈತನಿಗೆ ಸಹಾಯ ಮಾಡ್ಬೇಕು. ಅವನ ಗೋಡೆಗಳೆಲ್ಲ ಏನಾಗಿದೆ, ಕುಸಿಯೋ ಸ್ಥಿತಿಗೆ ಬಂದಿದೆ. ಹೇಗಾದ್ರೂ ಮಾಡಿ ಅವನಿಗೆ ನಾನು ಏನ್ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅಂತ ಏನ್ ಮಾಡ್ತಾನ, ಅವನು ಒಂದು ನಾಣ್ಯವನ್ನ ಕಚ್ಕೊಂಡ್ ಬರತ್ತೆ. ಅದು ಒಂದು ನಾಣ್ಯವನ ಅಂದ್ರೆ ಕಾಯಿನ್ ಬರೋದು, ನೋಡಿದ್ರಲ್ಲ 1 ರೂಪಾಯಿ 2 ರೂಪೀಸ್ ಕಾಯಿನ್. ಆ ಕಾಯಿನ್ ಅನ್ನ ಏನ್ ಮಾಡತ್ತೆ, ಕಚ್ಕೊಂಡ್ಬಂದು ಅವನಿಗೆ ಕಾಣೋ ತರ ದೂರದಲ್ಲಿ ಏನ್ ಮಾಡ್ಬಿಡತ್ತೆ, ಬೀಳಿಸ್ಬಿಡತ್ತೆ. ಆಮೇಲೆ ಮಾಡ್ದ, ಏನೋ ನಾಣ್ಯ ಬಿದ್ದಿದೆಯಲ್ಲ ತಡಿ ಅಂತ ಹೇಳಿ ಹೊರಗಡೆ ಬರ್ತಾನೆ. ಅಷ್ಟೊಳಗೆ ಅವನ ಮನೆ ಗೋಡೆ ಏನಾಗುತ್ತೆ, ಕುಸ್ತು ಬಿದ್ದೋಗ್ಬಿಡತ್ತೆ. ಅವಾಗ ರೈತ ಏನ್ ಅನ್ಕೋತಾನೆ, ಓ ಇವನು ಅದು ಏನ್ ಮಾಡಿದೆ, ನನಗೆ ನನ್ನನ್ನ ಕಾಪಾಡೋದಕ್ಕೋಸ್ಕರ ಅದು ಏನ್ ಮಾಡಿದೆ, ನಾಣ್ಯವನ್ನ ತಂದು ಬಿಸಾಕಿದೆ ಅಂತ ಹೇಳಿ ಅವನಿಗೆ ಗೊತ್ತಾಗತ್ತೆ. ಯಾಕಂದ್ರೆ ಅವನ ಮನೆ ಬೀಳೋ ಸ್ಥಿತಿಲಿರತ್ತೆ. ರೈತ ಫಸ್ಟ್ ಬಲೆ ಒಳಗಿದ್ದ ಹದ್ದನ್ನ ಇವನು ಉಳಿಸಿದ್ದಾನೆ ಅಲ್ವಾ, ಈಗ ರೈತನ ಹದ್ದು ಬಂದು ಉಳಿಸತ್ತೆ, ನನ್ ಜೀವ ಉಳಿಸಕ್ಕೆ ಹದ್ದು ಈ ತರ ಮಾಡಿದ್ದೆ ಅಂತ ಹೇಳಿ ಅದನ್ನ ಪ್ರೀತಿಯಿಂದ, ನನ್ ಜೀವವನ್ನ ಉಳಿಸಿದಂತ ಹದ್ದನ್ನ ಪ್ರೀತಿಯಿಂದ ಆ ಹದ್ದನ್ನ ನೋಡ್ತಾನೆ, ಅದಕ್ಕೆ ಕೈ ಮುಗಿತಾನೆ. ಅವಾಗ ಅದೇನ್ ಮಾಡತ್ತೆ, ಹಾರಾಡಿ ಮತ್ತೆ ಮೇಲಕ್ಕೆ ಹೋಗತ್ತೆ. ಈ ಕತೆ ಇಷ್ಟೇ, ನಾವೊಬ್ರಿಗೆ ಸಹಾಯ ಮಾಡಿದ್ರೆ ನಮ್ಗೊಬ್ರು ಸಹಾಯ ಮಾಡ್ತಾರೆ,
ನಾವ್ ಯಾವತ್ತು ಕಷ್ಟದಲ್ಲಿ ಇರೋರಿಗೆ ಏನ್ ಮಾಡ್ಬೇಕು ಸಹಾಯ ಮಾಡ್ಬೇಕು ಯಾವತ್ತು ಬೇರೆಯವರಿಗೆ ಏನ್ ಮಾಡಬಾರದು ಕೆಟ್ಟದನ್ನ ಮಾಡಬಾರದು ಇಲ್ಲಿ ನೋಡಿ ಪ್ರಶ್ನೆ ಉತ್ತರ ಉತ್ತರ ಹೇಳಿ ನೋಡಿ ಇಲ್ಲಿ ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ ರೈತ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಹದ್ದು ಎಲ್ಲಿ ಸಿಕ್ಕಿಕೊಂಡಿತ್ತು ಹದ್ದು ಬಲೆಯಲ್ಲಿ ಸಿಕ್ಕಿಕೊಂಡಿತ್ತು ಹದ್ದನ್ನು ಬಲೆಯಿಂದ ಬಿಡಿಸಿದವರು ಯಾರು ಹದ್ದನ್ನ ಬಲೆಯಿಂದ ಬಿಡಿಸಿದವರು ರೈತ ರೈತನ ಮನೆಯ ಗೋಡೆ ಯಾವ ಸ್ಥಿತಿಯಲ್ಲಿತ್ತು ರೈತನ ಮನೆಯ ಗೋಡೆಯು ಕುಸಿಯುವ ಸ್ಥಿತಿಯಲ್ಲಿತ್ತು ರೈತ ಹದ್ದಿನ ಕಡೆಗೆ ಹೇಗೆ ನೋಡಿದನು ಹೇಳ್ದೆ ಅಲ್ಲ ಲಾಸ್ಟಿಂಗ್ ನಾನು ರೈತ ಹದ್ದಿನ ಕಡೆಗೆ ತನ್ನ ಜೀವನ ಉಳಿಸಿಕೆ ಯಾವ ರೀತಿಯಿಂದ ನೋಡ್ದ ಪ್ರೀತಿಯಿಂದ ನೋಡಿದನು ಗೊತ್ತಾಯ್ತಲ್ಲ ಈ ಕಥೆ ಹಾಗಾದ್ರೆ ನೀವು ಇವತ್ತು ಏನ್ ಮಾಡ್ಬೇಕು ಈ ಕಥೆಯನ್ನ ಓದ್ಕೋಬೇಕು ಓದ್ಕೊಂಡು ಈ ಕ್ವೆಶ್ಚನ್ ಅಂಡ್ ಆನ್ಸರ್ ಗೆ ನೀವೇ ಆನ್ಸರ್ ಅನ್ನ ಮಾಡ್ಬೇಕು ಇದನ್ನೇ ನೋಟ್ಸ್ ಗೆ ಬರೀಲಿಲ್ಲ ಅಂದ್ರೂ ಪರವಾಗಿಲ್ಲ ನೋಟ್ಸ್ ಗೆ ಏನ್ ಬರೆಯಕ್ ಹೋಗ್ಬೇಡ್ರಿ ಲಾಸ್ಟ್ ಹೇಳ್ಕೊಳ್ಳ ನಾನು ಆನೆ ಬಂದಿತ್ತು ಆನೆ ಮತ್ತಿದು ರೈತ ಮತ್ತು ಅದು ನೋಟ್ಸ್ ಗೆ ಬರೀಲಿಲ್ಲ ಅಂದ್ರೂ ನಡೆಯುತ್ತೆ ಈ ಕಥೆನ ಮತ್ತೆ ಪೊಯಮ್ ಅನ್ನ ನೀವು ಓದ್ಕೊಂಡ್ರೆ ಸಾಕು ಗೊತ್ತಾಯ್ತಲ್ಲ ಹೇಳಿದ್ದು ಲಾಸ್ಟ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ನೆಕ್ಸ್ಟ್ ಲೆಸನ್ ಬಗ್ಗೆ ಹೇಳ್ತಾ ಹೋಗ್ತೀನಿ.